ಗೈಸ್ 2016 ಕ್ವೆಶ್ಚನ್ ಪೇಪರ್ ಅಲ್ಲಿ ಇಂಟರ್ನಲ್ ರಿಕನ್ಸ್ಟ್ರಕ್ಷನ್ ಅಲ್ಲಿ ಒಂದು 5 ಅಥವಾ 6 ಮಾರ್ಕ್ಸ್ ಒಂದು ಕ್ವೆಶ್ಚನ್ ಇದೆ ಈ ಕ್ವೆಶ್ಚನ್ ಓದೋದಕ್ಕೆ 15 ನಿಮಿಷ ಆಗುತ್ತೆ ಕ್ವಿಕ್ ಆಗೋದು ದಿ ಫಾಲೋಯಿಂಗ್ ಇಸ್ ದ ಬ್ಯಾಲೆನ್ಸ್ ಶೀಟ್ ಆಫ್ ಭರತ್ ಲಿಮಿಟೆಡ್ ಮಾರ್ಚ್ 2015 ಆಥರೈಸ್ ಶೇರ್ ಕ್ಯಾಪಿಟಲ್ ಆಥರೈಸ್ಡ್ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ನಾವು ಜರ್ನಲ್ ಎಂಟ್ರೀಸ್ ಗೆ ಅದು ಬರೋದಿಲ್ಲ ಅರ್ಥ ಆಗ್ತಿದ್ಯಾ ಆಥರೈಸ್ಡ್ ಅಂತ ಇದ್ರೆ ಜರ್ನಲ್ ಎಂಟ್ರೀಸ್ ಗೆ ಬರೋಲ್ಲ ಅರ್ಥ ಆಯ್ತಾ So 10,000 preference shares, 100 each. 10,000 equity shares, 100 each. That's close market bidder. Subscribed capital. Idan matra nodbeku. Yadu matra nodbeku? Subscribe. 7,500 preference shares of 100 each. 5,000 equity shares of 100 each. Sundry creditors, bank overdraft. Leasehold premises, plant, machinery, patent cost, sundry debtors, stock in trade, cash in hand, discount in shares. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪ್ರಪಂಚದಲ್ಲಿರೋ ಗಲೀಜ್ ಎಲ್ಲ ಇಲ್ಲ ಈ ಕಂಪನಿನಲ್ಲೇ ಇದೆ ನೋಡಿ ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸ್ ಇದೆ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಇದೆ ಲಾಸ್ ಒಂದಷ್ಟು ಇದೆ ಕರೆಕ್ಟಾ ಸೊ ಅಂದ್ರೆ ಎಲ್ಲಾ ಪ್ರಪಂಚದಲ್ಲಿರೋ ಎಲ್ಲಾ ದರಿದ್ರನೂ ಈ ಕಂಪನಿನಲ್ಲೇ ಇದೆ ನೋಡೋಣ ಈಗ ಏನ್ ಮಾಡಬಹುದು ದಿ ಕಂಪನಿ ಸಫರ್ಡ್ ಹೆವಿ ಲಾಸಸ್ ಅಂಡ್ ವಾಂಟ್ಸ್ ಟು ನಾಟ್ ಗೆಟಿಂಗ್ ಆನ್ ವೆಲ್ ಸೊ ಸಿಕ್ಕಾಪಟ್ಟೆ ಲಾಸ್ ಅಲ್ಲಿ ಆಗ್ತಾ ಇದ್ದಂತೆ ಮುಂದೆ ಬರೋದು ಹೆಂಗೆ ಅಂತ ಗೊತ್ತಾಗ್ತಾರಂತೆ The following scheme of reconstruction was adopted. The preference shares of 100 each were to be reduced to an equal number of fully paid shares of 50 each. Equity shares reduced to equal number of shares of 25 each. And the preference shares 100 rupees put over 50 rupees gets put there, right? Equity shares 100 rupees put over 25 gets put there, right? Okay, na? The amounts were made available to be used to write off 30,800 leasehold premises, 15,000 rupees of stock. And 20% plant and machinery, sundry debtors, balance available on patents. So 20% to plant and machinery कर्मे आगुते, debtors कर्मे आगुते. इन्नो येना तो दूर में कितरे patent ना येस्ट आगुतो आस्तुनो कर्मे मामले बे कौन-से दासी तोसी दिए तो हेल्चा दा. इसके नी उन जनरल एंट्री मारी है तो केल्चा दा ना मारना बढ़वा मारो ना. हाँ कितरे first तो येन मारने को कितरे ಗೋಲ್ಡ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಎಷ್ಟಿದೆಯಪ್ಪ ಗೋಲ್ಡ್ ಪೇಯ್ಡ್ ಅಪ್ ನೋಡಬೇಕು 7,50,000 ಇದೆ ಕರೆಕ್ಟಾ ಟು ನ್ಯೂ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ನೋಡಿ 7,500 ಇಂಟು 50 ರೂಪಾಯಿ ಅಂತ ಹೇಳಿದ್ರೆ 3,75,000 ರೂಪಾಯಿ ಕರೆಕ್ಟ್ ಏನಪ್ಪ ಇಷ್ಟು ಕಿಳಿಸ್ಕೊಳ್ತಾ ಇದೆ ಉಳಿದಿದ್ದೆಲ್ಲ ಏನ್ ಮಾಡ್ತಾ ಇದಾರೆ ದಾನ ಮಾಡ್ತಾ ಇದಾರೆ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಕರೆಕ್ಟಾ ಇನ್ನೆಷ್ಟು ದಾನ ಮಾಡ್ತಾರೆ 3,75,000 ದಾನ ಮಾಡ್ತಾರೆ ಅಲ್ಲಿಗೆ ಬೀಂಗ್ ಈ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ರಿಡ್ಯೂಸ್ಡ್ ಅಂತ ಹೇಳಿ 5,000 ಈಕ್ವಿಟಿ ಶೇರ್ಸ್ 100 ರೂಪಾಯಿ ಕೊಟ್ಟವರು 25 ರೂಪಾಯಿ ಇಳಿಸ್ಕೊಂಡು 75 ರೂಪಾಯಿ ಬಿಟ್ಕೊಡ್ತಾ ಇದ್ದಾರೆ ಸೋ ಹಾಗಂದ್ರೆ ಓಲ್ಡ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ 5 ಲಕ್ಷ ಕರೆಕ್ಟಾ 2 ನ್ಯೂ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ನೋಡಿ 5,000 ಇಂಟು 25 ರೂಪಾಯಿ ಇಳಿಸ್ಕೊಳ್ತಾ ಇದ್ರೆ 1,25,000 ರೂಪಾಯಿ ಇಳಿಸ್ಕೊಳ್ತಾ ಇದ್ರೆ ಇನ್ ಎಷ್ಟು ಬಿಟ್ ಕೊಡ್ತಾ ಇದ್ರೆ ಇನ್ 75 ರೂಪಾಯಿ ಅಂತ ಅರ್ಥ ಎಷ್ಟು ಬರುತ್ತೆ ಅದು ಕೂಡ 3,75,000 ಬರುತ್ತೆ ಕರೆಕ್ಟಾ ಬೀಂಗ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಆರ್ ಶೇರ್ ಕ್ಯಾಪಿಟಲ್ ರಿಡ್ಯೂಸ್ ಬಂದಿರೋ 375 ಪ್ಲಸ್ 375 7,50,000 ರೂಪಾಯಿ ಬರುತ್ತೆ ಈ ದುಡ್ಡಲ್ಲಿ ಏನೇನ್ ಮಾಡಬೇಕಂತೆ ಏನೇನ್ ಗಲೀಜಿದೆ ಆ ಗಲೀಜನ್ನ ಕ್ಲೀನ್ ಮಾಡ್ಬಿಡಿ ಅಂತ ಹೇಳ್ತಾರೆ ಕರೆಕ್ಟಾ ಕ್ಲೀನ್ ಮಾಡ ಈಗ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಡೆಬಿಟ್ ನಮ್ಮ ಹತ್ರ ಎಷ್ಟಿದೆಪ್ಪ ಒಟ್ಟು 7,50,000 ಇದೆ ಕರೆಕ್ಟಾ ಇದರಲ್ಲಿ ಮೊದಲನೇ ಗಲೀಜು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಲಾಸ್ ಎಷ್ಟಿದೆಪ್ಪ ಲಾಸ್ 1,15,000 ರೂಪಾಯಿ ಕರೆಕ್ಟಾ ಗುಡ್ ವಿಲ್ ಅಂತ ಏನ ಇದೆಯಾ ಇದೆಯಾ ಇಲ್ಲ ಡಿಸ್ಕೌಂಟ್ ಆನ್ ಇಶ್ಯೂ ಎಷ್ಟಿದೆಪ್ಪ 18,000 ಅದನ್ನು ಕ್ಲೀನ್ ಮಾಡ ಇನ್ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಅದೆಷ್ಟಿದೆಯಪ್ಪ 5,000 12,000 ಇದನ್ನು ಕ್ಲೀನ್ ಮಾಡ ಇನ್ ಉಳಿದಿದ್ದು ಅವನ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನ್ ಹೇಳ್ತಾ ಇದ್ದಾನೆ ಲೀಸ್ ಹೋಲ್ಡ್ ಪ್ರಮೈಸಸ್ ನ 30,800 ರೂಪಾಯಿ ಅಷ್ಟು ಕಡಿಮೆ ಮಾಡಿ ಅಂತ ಹೇಳ್ತಾ ಇದ್ದಾರೆ ಮಾಡಿದೀವಿ
ಆಮೇಲೆ ಹೇಳ್ತಾ ಇದ್ದಾನೆ 15,000 ರೂಪಾಯಿ ಅಷ್ಟು ಸ್ಟಾಕ್ ನ ಕಡಿಮೆ ಮಾಡಿ ಅಂತ ಹೇಳ್ತಾ ಇದ್ದಾನೆ 15,000 ಆಮೇಲೆ ಏನ್ ಹೇಳ್ತಾ ಇದ್ದಾನಪ್ಪ 20% ಪ್ಲಾಂಟ್ ಅಂಡ್ ಮೆಷಿನರಿ ಮಾಡಿ ಪ್ಲಾಂಟ್ ಅಂಡ್ ಮೆಷಿನರಿ ಎಷ್ಟಿದೆಯಪ್ಪ ಪ್ಲಾಂಟ್ ಅಂಡ್ ಮೆಷಿನರಿ ಎಷ್ಟಿದೆ 42,200 ಇದೆ ಇದರಲ್ಲಿ 20% ಎಷ್ಟು ಬರುತ್ತೆ 8,440 ರೂಪೀಸ್ ಡೆಟಾರ್ಸ್ 20% ಕಡಿಮೆ ಮಾಡಿ ಅಂತ ಹೇಳ್ತಾ ಇದ್ದಾನೆ ಎಷ್ಟಿದೆ ಡೆಟಾರ್ಸ್ 76,500 ಇದರಲ್ಲೂ 20% ಕಡಿಮೆ ಮಾಡು ಅಂತ ಹೇಳ್ತಾ ಇದ್ದಾನೆ 16,000 ಎಷ್ಟು 15,000 ರೂಪೀಸ್ 300 ಇನ್ನ ಏನಾದರೂ ಉಳಿದ್ರೆ ಏನ್ ಏನ್ ಮಾಡ್ಬೇಕಂತೆ ಪೇಟೆಂಟ್ಸ್ ನ ಕಿತ್ ಬಿಸಾಕಿ ಅಂತ ಹೇಳ್ತಾ ಇದ್ದಾರೆ ಉಳಿತಾ ಇಲ್ವ ನೋಡೋಣ 7.5 ಲಕ್ಷದಲ್ಲಿ ಇಷ್ಟನ್ನು ಮೈನಸ್ ಮಾಡ್ರೆ ಎಷ್ಟು ಬರ್ತದೆ ಹೇಳ್ರೆ 535 ಇಲ್ಲಪ್ಪ 5,35,460 ಇಷ್ಟು ಅಮೌಂಟ್ ಪೇಟೆಂಟ್ ನ ಬೇಕು ಅಂತ ಜಾಸ್ತಿ ತೋರಿಸ್ಬಿಟ್ಟು ಅರ್ಥ ಆಗ್ತಿದ್ಯಾ ಪೇಟೆಂಟ್ ಎಷ್ಟಿದೆ ನೋಡಿ ಬ್ಯಾಲೆನ್ಸ್ ಶೀಟ್ ನಲ್ಲಿ 8 ಲ್ಯಾಕ್ಸ್ ಚೇಂಜ್ ಇದೆ ಕರೆಕ್ಟ್ ಅದರಲ್ಲಿ ಎಷ್ಟು ವೇಸ್ಟ್ ಅಮೌಂಟ್ ಇಷ್ಟು ಅಮೌಂಟ್ ವೇಸ್ಟ್ ಅದು ಇಲ್ಲ ಆಕ್ಚುಲಿ ಅದ್ರ ಬೆಲೆ ಇಲ್ಲ ಇಷ್ಟು ಅಷ್ಟನ್ನು ಕಡಿಮೆ ಮಾಡಿ ಇದಕ್ಕೆ ನರೇಷನ್ ಏನಂತ ಬರೀತೀವಿ ಬೀಯಿಂಗ್ ಅಬೌ ಐಟಮ್ಸ್ ಡೆಬಿಟ್ ಇಂಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಪ್ರಾಕ್ಟೀಸ್ ಮಾಡ್ಬಿಡ್ಬೇಕು ಬಾಯ್ನಲ್ಲಿ ಆಕ್ಚುಲ್ ಆಗಿ ನಾವು ಮಾಡ್ಬೇಕಾದ್ರೆ ಮೂರೇ ಜನರಲ್ ಎಂಟ್ರಿನೇ ಇದಕ್ಕೆ ಇಷ್ಟಕ್ಕೆ 5 ಜನ 5 ಮಾರ್ಕ್ಸ್ 6 ಮಾರ್ಕ್ಸ್ ಬರುತ್ತೆ ಆದ್ರೆ ನಾವೇನ್ ಮಾಡೋಣ ಬ್ಯಾಲೆನ್ಸ್ 2 ಮಾರ್ಕ್ಸ್ ಓಕೆನಾ ಮಾಡಬೇಡುವ ಮಾಡೋಣ ಯಾಕೆಂದ್ರೆ ಮಾಡೋದ್ರ ತಾನೆ ನಮ್ಗೆ ನೆಕ್ಸ್ಟ್ ಗೊತ್ತಾಗುತ್ತೆ ಈಗ ಶೇರ್ ಕ್ಯಾಪಿಟಲ್ ಅಲ್ಲಿ ಮೊದಲನೇದು ಶೇರ್ ಕ್ಯಾಪಿಟಲ್ ಕರೆಕ್ಟಾ ಶೇರ್ ಕ್ಯಾಪಿಟಲ್ ಅಲ್ಲಿ ಆಥರೈಸ್ಡ್ ಏನಿದು ಆಥರೈಸ್ಡ್ ಆಥರೈಸ್ಡ್ ಅಲ್ಲಿ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಆಥರೈಸ್ಡ್ ಎಷ್ಟಿದೆಯಪ್ಪ 10 ಲಕ್ಷ ಇದೆ ಕರೆಕ್ಟಾ ಇದೆಯಲ್ವಾ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟಿದ್ಯಾ ಅದು 10 ಲಕ್ಷ ಇದೆ ಒಟ್ಟು ಎಷ್ಟಾಯ್ತು 20 ಲಕ್ಷ ಈ 20 ಲಕ್ಷನ ಯಾವುದೇ ಕಾರಣಕ್ಕೂ ಟೋಟಲ್ ಅಲ್ಲಿ ಎಲ್ಲೂ ಇಡಬಾರ್ದು ಕ್ಲೋಸ್ ಮಾಡ್ಬಿಡ್ಬೋದು ಟೋಟಲ್ ಮಾಡ್ಕೋಬಾರ್ದು ನೆಕ್ಸ್ಟ್ ಪೇಡ್ ಅಪ್ ಕ್ಯಾಪಿಟಲ್ ಏನಾಯ್ತು ಪೇಡ್ ಅಪ್ ಕ್ಯಾಪಿಟಲ್ ಪೇಡ್ ಅಪ್ ಕ್ಯಾಪಿಟಲ್ ಅಲ್ಲಿ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಕರೆಕ್ಟ್ ನಾ 7,500 ಇಂಟು 1 ಶೇರ್ ಬೆಲೆ ಎಷ್ಟು 75 ರೂಪಾಯಿ 50 ರೂಪಾಯಿ ಅಲ್ವಾ 50 ರೂಪಾಯಿ ಎಷ್ಟು ಬರ್ತದೆ ದುಡ್ಡು 375,000 ರೂಪಾಯಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟು 8,000 × 5,000 × 25 ರೂಪಾಯಿ ಎಷ್ಟಾಯ್ತು ಅಲ್ಲಿಗೆ ಶೇರ್ ಕ್ಯಾಪಿಟಲ್ ಆಯ್ತು ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಏನಾದ್ರೂ ಇದೆಯಾ ಅಂದ್ರೆ ಪಿಂಡ ಏನು ಇಲ್ಲ ಇದೆಯಾ ಏನು ಇಲ್ಲ ಹೌದಾ ನೆಕ್ಸ್ಟ್ ಮೂರನೇದು ಸಾರಿ ಎರಡನೇ ಮೇನ್ ಇದೆ ನಾನ್ ಕರೆಂಟ್ ಲಯಬಿಲಿಟಿ ಅದು ಕೂಡ ಏನು ಇಲ್ಲ ಮೂರನೇದು ಕರೆಂಟ್ ಲಯಬಿಲಿಟಿ ಅದರಲ್ಲಿ ಸಂಡ್ರಿ ಕ್ರೆಡಿಟರ್ಸ್ ಎಷ್ಟಿದಾರಂತ 30,000 ಇದಾರ ಕರೆಕ್ಟಾ ಬ್ಯಾಂಕ್ ಓವರ್ ಡ್ರಾಫ್ಟ್ ಎಷ್ಟಿದಾರ 20,000 ಇದಾರೆ ಒಟ್ಟು ಎಷ್ಟಾಯ್ತು 5,50,000 ಆಯ್ತು ಮುಗಿತಾ ಲಯಬಿಲಿಟಿ ಸೈಡ್ ಅಸೆಟ್ ಸೈಡ್ ಬರೋಣ ಅಸೆಟ್ ಸೈಡ್ ರಾಮಾಯಣ ಜಾಸ್ತಿ ಕರೆಕ್ಟಾ ಏನಾದ್ರೂ ಇರ್ಲಿ ಫಸ್ಟ್ ನಾನ್ ಕರೆಂಟ್ ಅಸೆಟ್ಸ್ ಅದರಲ್ಲಿ ಅಸೆಟ್ ಸೈಡ್ ಅಲ್ಲಿ ಏನೇನಿದೆ ಹೇಳಿ ಲೀಸ್ ಹೋಲ್ಡ್ ಪ್ರಿಮೈಸಸ್ ಇದರಲ್ಲಿ 1,38,000 ಅಲ್ಲಿ 3,800 ನ ಏನ್ ಮಾಡಿದ್ವಿ ಕಿತ್ ಬಿಸಾಕಿದೀವಿ ಕರೆಕ್ಟಾ ಆಮೇಲೆ ಏನಿದೆಯಾ ಪ್ಲಾಂಟ್ ಅಂಡ್ ಮೆಷಿನರಿ 42,200 ರೂಪಾಯಿನಲ್ಲಿ 8,440 ರೂಪಾಯಿ ಕಿತ್ ಬಿಸಾಕಿದೀವಿ ಹೌದಾ ಎಷ್ಟು ಬರುತ್ತಾ 800 ಇಲ್ಲಮ್ಮ 33,760 ರೂಪೀಸ್ ಬರುತ್ತೆ ಕರೆಕ್ಟ್ನಾ ಆಮೇಲೆ ಪೇಟೆಂಟ್ಸ್ ನೋಡಿ ಪೇಟೆಂಟ್ಸ್ ಒಟ್ಟು 8,50,000 ಇತ್ತು ಇತ್ತಾ ಇದರಲ್ಲಿ ಎಷ್ಟು ವೇಸ್ಟ್ 5,35,460 ವೇಸ್ಟ್ ಇಷ್ಟು ಕಿತ್ ಬಿಸಾಕಿದ್ರೆ ಎಷ್ಟು ಬರುತ್ತೆ 9,00,004,1,3,3,14,560 ರೂಪಾಯಿ ಬರುತ್ತೆ ನೆಕ್ಸ್ಟ್ ಸಂಡ್ರಿ ಡೆಟಾರ್ಸ್
ಇದು ಕರೆಂಟ್ ಅಸೆಟ್ ಅಲ್ವಾ ಸರಿ ಇಷ್ಟು ಸಾಕು ನೆಕ್ಸ್ಟ್ ಕರೆಂಟ್ ಅಸೆಟ್ ಅದರಲ್ಲಿ ಡೆಟರ್ಸ್ ಟೋಟಲ್ ಎಷ್ಟಿದೆ ಡೆಟರ್ಸ್ 76500 ಇದೆ ಇದರಲ್ಲಿ 15300 ಕಿಕ್ ಬಿಸಾಕಿದ್ವಿ ಎಷ್ಟು ಬರುತ್ತ 61200 ಸ್ಟಾಕ್ ಎಷ್ಟಿದೆ ಸ್ಟಾಕ್ 55000 ಇದೆ ಅದರಲ್ಲಿ 15000 ರೂಪಾಯಿ ವೇಸ್ಟ್ ಅಂತ ಹೇಳಿದ್ರು ಕರೆಕ್ಟಾ ಇನ್ನೆಷ್ಟು ಬರುತ್ತ ಆಮೇಲೆ ಇನ್ನೇನಿದೆಯೋ ಕ್ಯಾಶ್ ಇನ್ ಹ್ಯಾಂಡ್ 500 ರೂಪಾಯಿ ಅಷ್ಟೇ ಇರುತ್ತೆ ಅಲ್ವಾ ಅದನ್ನೇನು ಕಿತ್ತಾಕಲಕ್ಕೆ ಆಗಲ್ಲ ಇರೋ ಕ್ಯಾಶ್ ಕಿತ್ತಾಕಿದ್ರೆ ಖಾಲಿ ಜೋಬ್ ಆಗುತ್ತೆ ಕರೆಕ್ಟಾ ಇದೆಯಾ ನೋಡಿ 6 ಮಾರ್ಕ್ಸ್ ಆದ್ರೂ 14 ಮಾರ್ಕ್ಸ್ ತರನೇ ಕಷ್ಟಪಟ್ಟು ಮಾಡಿ ಕರೆಕ್ಟಾ ಸೊ ಈ ತರ ಮಾಡ್ಕೊಂಡು ಹೋದ್ರೆ ಈಸಿಯಾಗಿ ನಮಗೆ ಒಂದು 15 ಮಾರ್ಕ್ಸ್ ಪ್ಲಸ್ ಒಂದು 6 ಮಾರ್ಕ್ಸ್ 5 ಮಾರ್ಕ್ಸ್ 20 ಮಾರ್ಕ್ಸ್ ಬೋರ್ಡ್ ಮೇಲೆ ಇರುತ್ತೆ ಓಕೆನಾ ನಮ್ಮ ಬೋರ್ಡ್ ಮೇಲೆ ಅಲ್ಲ ನಿಮ್ಮ ಮಾರ್ಕ್ಸ್ ಬೋರ್ಡ್ ಮೇಲೆ